ಒಂದು ಗಂಗೆನಳ್ಳಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 4 ಜನ ಮಂತ್ರಿಗಳು ನನ್ನ ವಿರುದ್ಧ ಹರಿಹಾಯ್ದಿದ್ರು. ನಾನು ಅವತ್ತು ಹೇಳಿದ್ದೇನೆ, ಯಾವುದೇ ರೀತಿ ಆ ವಿಷಯಕ್ಕೆ ಸಂಬಂಧಪಟ್ಟದ್ದು ನನಗೇನು ಸಂಬಂಧವೇ ಇಲ್ಲ. ಆದರೂ ಹಲವಾರು ರೀತಿ ಲಘುವಾಗಿ ಮಾತಾಡಿರೋದು ಗಮನಿಸಿದ್ದೇನೆ ಪ್ರಚಾರಕ್ಕೆ. ಬಹುಶಃ ಮಧ್ಯಾಹ್ನದಲ್ಲೂ ಕೆಲವು ನಮ್ಮ ಮಾಧ್ಯಮದ ಸ್ನೇಹಿತರು ಇದನ್ನು ನೋಟಿಸ್ ಬಂದಿದೆ, ಕುಮಾರಸ್ವಾಮಿಗೆ ಮತ್ತೆ ಗಂಡಾಂತರ, ಲೋಕಾಯುಕ್ತದಿಂದ ಗಂಡಾಂತರ ಅಂತೆ. ಯಾವುದೇ ಕಾರಣಕ್ಕೂ ಕುಮಾರಸ್ವಾಮಿಗೆ ಯಾವುದೇ ಗಂಡಾಂತರ ಬರ್ತಕ್ಕಂಥ ಕೆಲಸ ಅಧಿಕಾರದಲ್ಲಿದ್ದಾಗ ಕಾನೂನು ಬಾಹಿರವಾಗಿ ಮಾಡ್ತಕ್ಕಂಥವನಲ್ಲ ನಾನು ಎಂದೂ ಸಹ ಈ ಸರ್ಕಾರದಲ್ಲಿ ನನ್ನನ್ನು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು 2015 ಯಾವ ಸಿದ್ದರಾಮಯ್ಯನವರ ಸರ್ಕಾರ ನಡೀತಾ ಇತ್ತು ಆ ಸರ್ಕಾರದ ವಿರುದ್ಧ ಅವತ್ತು ಸಹ ನಾನು ವಿರೋಧ ಪಕ್ಷದ ಶಾಸಕನಾಗಿ ಸರ್ಕಾರದ ಹಲವಾರು ಪ್ರಕರಣಗಳನ್ನು ಮುಜುಗುರ ಉಂಟು ಮಾಡ್ತಕ್ಕಂಥ ಒಂದು ಪ್ರಸ್ತಾವನೆಗಳನ್ನು ಏನು ಮಾಡ್ತಾ ಇದ್ದೆ ಅವತ್ತು ಈ ಕೇಸನ್ನು ಹಾಕ್ಸಿರ್ತಕ್ಕಂಥದ್ದು 2015. ಇವತ್ತು 2024. ಈಗಾಗಲೇ ಹಲವಾರು ಬಾರಿ ತನಿಖಾ ಹೇಳಿಕೆಗಳು ತಗೊಂಡಾಗಿದೆ. ಮತ್ತೆ ಇವತ್ತು ಕರೆದಿದ್ದಾರೆ, ಮೊನ್ನೆ ಯಡಿಯೂರಪ್ಪನವ್ರನ್ನು ಕರೆದಿದ್ದರು ಅಂತ ಮಾಧ್ಯಮದಲ್ಲಿ ಗಮನಿಸಿದೆ. ಇವತ್ತು ಕರೆದಿದ್ದರು, ಇವತ್ತು ಬಂದು ನಾನು ಅವರು ಏನು ಪ್ರಶ್ನೆಗಳು ಕೇಳಿದ್ದಾರೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಟ್ಟು ಬಂದಿದ್ದೇನೆ. ಇನ್ನು ಉಳಿದ ತನಿಖೆಗಳು ಮುಂದುವರೆಸ್ಕೊಳ್ಳಿ, ತನಿಖೆಯಲ್ಲಿ ಮುಂದುವರಿಸಿ ಏನೇನು ಕಾನೂನು ವ್ಯಾಪ್ತಿ ಒಳಗೆ ಕ್ರಮ ತೆಗೆದುಕೋಬಹುದು ತಗೊಳ್ತಕ್ಕಂಥದ್ದಕ್ಕೆ ಸರ್ಕಾರ ಮುಕ್ತವಾಗಿದೆ. ಸರ್, ಆಗಲೂ 2014 ಇದೇ ಸರ್ಕಾರ ಇದ್ದಿದ್ದು, ಇದೇ ಸರ್ಕಾರ ಇದ್ದಿದ್ದು, ಈಗಲೂ ಇದೇ ಸರ್ಕಾರ ಇದೆ. ಸಚಿವರು ತಕ್ಷಣ ಬಂದು ಪತ್ರಿಕಾಗೋಷ್ಠಿನ ಮಾಡ್ತಾರೆ, ಮಾಡಿ ಕುಮಾರಸ್ವಾಮಿ ಅವ್ರ ಹೆಸರನ್ನ ಅಕ್ಯೂಸ್ ಅನ್ನೋ ರೀತಿ ಬಿಂಬಿಸ್ತಾರೆ. ನನ್ನ ಬಗ್ಗೆ ಏನು ಹೇಳಿಕೆಗಳು ಕೊಟ್ಟರಲ್ಲ ಅವರೆಲ್ಲ ಮಹಾನುಭಾವರು, ನನ್ನ ಮಂತ್ರಿಮಂಡಲದಲ್ಲೇ ಇದ್ದಾರಲ್ಲ, ಕಾಂಗ್ರೆಸ್ ತರ ಬಂದು ನಾನು ಮುಖ್ಯಮಂತ್ರಿ ಮಾಡ್ಕೊಂಡು ಕೂರಿಸ್ಕೊಂಡಿದ್ದಿರಲ್ಲ 2018. ನನ್ನ ಮೇಲೆ ಕೇಸ್ ಇವರೇ ಹಾಕ್ಸಿದ್ದಲ್ವೇ, ಯಾವ ಮುಖ ಇಟ್ಕೊಂಡು ನಾನು ಮುಖ್ಯಮಂತ್ರಿ ಮಾಡ್ಕೊಂಡಿದ್ರು ಇವರು? ಕೃಷ್ಣಬೈರೇಗೌಡರಿಗೆ ಅವತ್ತು ಗೊತ್ತಾಗಲಿಲ್ಲ ನಾನು ಮಂತ್ರಿಮಂಡಲದಲ್ಲಿ ಮಂತ್ರಿ ಆಗಲಿಕ್ಕೆ ಯಾಕೆ ಒಪ್ಪಿಗೆ ಕೊಟ್ಟರು ನಾನು ಇಂಥ ಅಪರಾಧ ಮಾಡಿದರೆ? ಅವತ್ತು ನಾನು ಮಂತ್ರಿಮಂಡಲಕ್ಕೆ ಯಾಕೆ ಸೇರ್ಕೊಂಡಿದ್ರು ಅವರು? ಅವತ್ತು ಕುಮಾರಸ್ವಾಮಿ ಕೆಟ್ಟವನಿರಲಿಲ್ಲ ಅಲ್ವಾ? ಕುಮಾರಸ್ವಾಮಿ ಕೆಟ್ಟವನಿರಲಿಲ್ಲ, ಕುಮಾರಸ್ವಾಮಿ ಕಾನೂನು ಬಾಹಿರ ಚಟುವಟಿಕೆ ಮಾಡಿರಲಿಲ್ಲ ಅವತ್ತು ನಾನು ಮಂತ್ರಿಮಂಡಲಕ್ಕೆ ಬಂದಾಗ. ಉತ್ತೇಜಿತ ಪ್ರಾಯೋಜಿತ ಹಳೆಯ ದಿನ ಈ ಸರ್ಕಾರ, ನಾನು ಬೆಳಗ್ಗೆನೂ ಗಮನಿಸಿದ್ದೇನೆ ಮುಖ್ಯಮಂತ್ರಿಗಳ ಹೇಳಿಕೆನ, ಮುಖ್ಯಮಂತ್ರಿಗಳ ಹೇಳಿಕೆನ ಬೆಳಗ್ಗೆ ಗಮನಿಸಿದ್ದೇನೆ. ಅವರು ಹೇಳಿದ್ದಾರೆ ನಾನು ಯಾರಿಗೂ ಎದುರಲ್ಲ, ಎದುರೋ ಜಾಯಮಾನ ಅಲ್ಲ ಹೇಳಿದ್ದಾರೆ ಅಲ್ವೇ. FIR ಕಾಪಿ ಕೋರ್ಟ್ನಲ್ಲಿ FIR ಹಾಕಬೇಕು ಅಂತ ಹೇಳಿ ಡೈರೆಕ್ಷನ್ ಕೊಟ್ಟು ತೀರ್ಪು ಕೊಟ್ಟ ನಂತರ 48 ಕಾಲ FIR ಆಗಲಿಲ್ಲ. ಇವತ್ತು ಈ ಸರ್ಕಾರದಲ್ಲಿ ಕಳೆದ 3-4 ತಿಂಗಳಿಂದ ನಿಮ್ಮ DG ಏನಿದ್ದಾರೆ ಅವ್ರ ಕಚೇರಿಗೆ ಹೆಣ್ಮಕ್ಕಳನ್ನ ಕರೆಸ್ಕೊಂಡು ಯಾವ್ಯಾವ ಥರ ಅರ್ಜಿಗಳನ್ನು ಬರೆಸ್ಕೊಂಡು 24 FIR ಅರೆದು ಕೇಸ್ಗಳನ್ನು ಯಾವ ರೀತಿ ಹಾಕೊಂಡು ಕೆಲಸ ಮಾಡ್ಕೊಂಬಂದಿದ್ದೀರಿ? BJP ಮತ್ತು JDS ನನ್ನ ಕಾರ್ಯಕ್ರಮಗಳನ್ನು ಸಹಿಸಲಾರದೆ, ನಾನೇನಂಥ ಒಳ್ಳೆಯ ಕಾರ್ಯಕ್ರಮ ಕೊಡ್ತಾ ಇದ್ದೇನೆ ಅದನ್ನೆಲ್ಲ ಸಹಿಸಲಾರದೆ BJP ಕಾಂಗ್ರೆಸ್ JDSನ ಷಡ್ಯಂತ್ರ ಸರ್ಕಾರ ತೆಗಿಬೇಕು ಅಂತ ಹೇಳಿ ಅಂತ ಪದೇ ಪದೇ ಹೇಳ್ತಾ ಇದ್ರಲ್ಲ, ನಾಚಿಕೆ ಆಗಬೇಕು ನಿಮಗೆ. ಇವತ್ತು ಸರ್ಕಾರವನ್ನು BJP ಸರ್ಕಾರದ ಬಗ್ಗೆ ನರೇಂದ್ರ ಮೋದಿ ಅವ್ರ ಬಗ್ಗೆ ಮಾತನಾಡ್ತೀರಿ, ಯಾವ ನೈತಿಕತೆ ಇಟ್ಕೊಂಡಿದ್ದೀರಿ ನರೇಂದ್ರ ಮೋದಿ ಬಗ್ಗೆ ಮಾತನಾಡ್ಲಿಕ್ಕೆ? ನಿಮಗೆ ಏನಿದೆ ಸಿದ್ದರಾಮಯ್ಯನವರಿಗೆ ಯಾವ ನೈತಿಕತೆ ಇಟ್ಕೊಂಡಿದ್ದಾರೆ? ಕುಮಾರಸ್ವಾಮಿ ಮೇಲೆ ಯಾಕೆ ರಾಜೀನಾಮೆ ಕೊಟ್ಟಿಲ್ಲ? ಬೇಲ್ನಲ್ಲಿದ್ದಾರೆ, ಪದೇ ಪದೇ ಅದನ್ನೇ. 100,000 ಬಾರಿ ಹೇಳಾಗಿರಬೇಕು ಭಜನೆ, ಅದು ರಾಜೀನಾಮೆ ಯಾಕೆ ಕೊಟ್ಟಿಲ್ಲ? ಯಾಕೆ ಕೊಡಬೇಕು ನಾನು ರಾಜೀನಾಮೆ? ನಾನೇನು ಮಾಡಿದ್ದೀನಿ? ಬಂಡತನದಲ್ಲಿ ಆಸ್ತಿ ಲೂಟಿ ಮಾಡಿರೋದು ಸರ್ಕಾರದ ನೀವು, ನಾನೇನು ತಪ್ಪೇ ಮಾಡಿಲ್ಲ ಅಂತೇಳಿ ಬಂಡತನದ ಹೊರಟಿದ್ದೀರಿ.
ನಾನೇನೋ ತಪ್ಪು ಮಾಡಿದೆ, ನಾನೇ ಕಪ್ಪರಾದೆ ನಿಮಗೆ ಕೊಡಲಿ. FIS ಜಾಮೀನು ತಗೊಂಡಿದ್ದೀನಿ. ಜಾಮೀನು ಯಾಕೆ ತಗೊಂಡೆ, 100 ಬಾರಿ ಹೇಳಿದ್ದೀನಿ. 2013 ನೀವು ಮುಖ್ಯಮಂತ್ರಿ ಆಗಿ ಪಾಪ ಕೆಂಪಣ್ಣ ಅಂತ ಒಬ್ಬನ ಇಟ್ಕೊಂಡಿದ್ರಲ್ಲ, ಕಾನೂನು ನಡೆದಿದ್ದು ನಿಮ್ಮ ಪೊಲೀಸ್ ಇಲಾಖೆಯ ಎಕ್ಸ್ಪರ್ಟು ಕೆಂಪಯ್ಯ ನನ್ನನ್ನು ಒಂದು ದಿನವಾದರೂ ಇಷ್ಟೆಲ್ಲ ಆಟ ಆಡ್ತಾನೆ, ನಮ್ಮ ವಿರುದ್ಧ ಹಲವಾರು ಏನೋ ಒಂದು ಮುಜುಗರಕ್ಕೀಡು ಮಾಡ್ತಾ ಇದ್ದಾನೆ, ಒಂದು ದಿನವಾದರೂ ಜೈಲಿಗೆ ಕಳಿಸ್ಬೇಕು ಅಂತೇಳಿ ಕಾನೂನು ಬಾಹಿರವಾಗಿ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಈ ಕುಮಾರಸ್ವಾಮಿ ಕೆಣಗ್ದಂಥ ನೀವು ಪಾರದರ್ಶಕ ಆಡಳಿತವ ನಿಮ್ಮದು. ಕೇಂದ್ರ ಸರ್ಕಾರ ವಿರೋಧ ಪಕ್ಷಗಳನ್ನು ಬಗ್ಗೆ ಬಡಿತಾರೆ, ನೀವೇನು ಮಾಡ್ತಾ ಇದ್ದೀರಿ, ನಿಮ್ಮ ಕೆಲಸ ಏನು? ಇವತ್ತಿಲ್ಲಿ ಬಂದಿದ್ದೀನಲ್ಲ, ನಾನಿಲ್ಲಿ ಏನು ತಪ್ಪು ಮಾಡಿ ಬಂದಿಲ್ಲ, ನಾನೇನು ಕಾನೂನು ಬಾರಿವಾಗ ಆದೇಶ ಮಾಡಿ ಬಂದಿಲ್ಲ ಇಲ್ಲಿ. ಎಸ್, ಬರಲಿಕ್ಕೆ ಹೇಳಿದ್ದಾರೆ, ಮಧ್ಯಾಹ್ನದಿಂದಲೇ ಹೇಳ್ತಾ ಇದ್ದೀರಿ, 3 ದಿವಸದಿಂದ ನೋಟಿಸ್ ಕೊಟ್ಟರು ಅಂತೇಳಿ, ಇದೆಲ್ಲ ಈಗ ಚರ್ಚೆ ಮಾಡಲ್ಲ. ನಾನೇ ಸ್ವಯಂ ಪ್ರೇರಣೆಯಿಂದ ಇವತ್ತು ಬಂದು ಆ ಅಧಿಕಾರಿಗಳಿಗೆ ಏನು ಕೇಳಿದ್ದಾರೆ ಎಲ್ಲದಕ್ಕೂ ನನ್ನ ಉತ್ತರ ಏನು ಕೊಡಬೇಕು ಕೊಟ್ಟಿದ್ದೇನೆ ಸರ್. ರೀಸೆಂಟ್ ಪಾಲಿಟಿಕ್ಸ್ ನಾಳೆಯ ದಿನ, ಅಯ್ಯೋ ನಾಳೆ ದಿನ ಕೊಡ್ತೀನಿ ಬನ್ನಿ, ನಾಳೆ 11 ಗಂಟೆಗೆ ಬನ್ನಿ, ಭಾಳ ವಿಷಯ ಇದೆ. ನಾನು ಮೊನ್ನೆ ಒಂದು ಮಾತು ಹೇಳಿದ್ದೀನಿ, ಈ ಸರ್ಕಾರದಲ್ಲಿರ್ತಕ್ಕಂಥ ಕೆಲವು ಪೊಲೀಸ್ ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳು ದರೋಡೆಕೋರರು ಅಂತ ಹೇಳಿದ್ದೇನೆ. ಅದರ ದಾಖಲೆಗಳನ್ನು ನಾಳೆ ದಿನ ಬಿಡುಗಡೆ ಮಾಡ್ತೀನಿ ಬನ್ನಿ, ನಾಳೆ ನಾಳೆ ಬನ್ನಿ 11 ಗಂಟೆಗೆ. ಹೌದು, FIR ಹಾಕಿದ್ದಾರೆ. ಈ ಇವರು ಈ ಅಧಿಕಾರಿಗಳನ್ನ ಇಟ್ಕೊಂಡು ಯಾವ ತನಿಖೆ ಮಾಡಿಸ್ತಾರೆ? FIR ಆಗಿದೆ, ತನಿಖೆ ಆಗಿ ನಡೀತಿದೆ ನೋಡಂತೆ. ನಾನು ಇದನ್ನ ಎದುರಿಸೋದಕ್ಕೆ ರೆಡಿ ಅನ್ನೋ ಹೇಳ್ತಾನೆ, ಪದೇ ಪದೇ ಹೇಳ್ತಾ ಇದ್ದಾರೆ. ಯಾರು ಮುಖ್ಯಮಂತ್ರಿಗಳು? ಅರ್ಧ ರಾತ್ರಿ ಬೆಚ್ಚ ಬಿಚ್ಚ ಕೂಡತ್ತಾರಲ್ಲ ಮೊನ್ನೆ ರಾತ್ರಿ, ಅರ್ಧ ರಾತ್ರಿ ಎದ್ದು ಡಾಕ್ಟರ್ ಕರೆಸ್ಕೊಂಡ್ರಲ್ಲ, ಹೆದರಿಕೆಯಲ್ಲಿ ಕರೆಸ್ಕೊಂಡ್ರ ಯಾಕೆ ಕರೆಸ್ಕೊಂಡ್ರೆ? ನನ್ನ ಮತ್ತೆ ಬರೋಂತ ಅವಶ್ಯಕತೆ ಇಲ್ಲ. ಅವ್ರೇನು ಕೇಳಿದ್ದಾರೆ ಎಲ್ಲ ಕೊಟ್ಟಾಗಿದೆ, ಯಾರು ಗಾಬರಿ ಆಗಬೇಡಿ. ಪಾಪ ನಿಮ್ಗೇನಾದ್ರು ನನ್ನ ಗಂಡಾಂತರ ಅಂತೇಳಿ ಅನುಕಂಪನ ಪಡಬೇಡಿ ನನ್ನ ಮೇಲೆ. ಮಾಧ್ಯಮದ ಸ್ನೇಹಿತರಿಗೆ ಹೇಳ್ತೀನಿ, ನಾಡಿನ ಜನತೆಗೆ ಹೇಳ್ತೇನೆ, ಯಾರೊಬ್ಬ ನಮ್ಮ ಮಾಧ್ಯಮದ ಸ್ನೇಹಿತರು ಕುಮಾರಸ್ವಾಮಿಗೆ ಸಂಕಷ್ಟ ಅಂತ ಹೇಳಿದ್ರೆ ಕುಮಾರಸ್ವಾಮಿಗೆ ಯಾವ ಸಂಕಷ್ಟವೂ ಬರಲ್ಲ ಅಂತ ತಪ್ಪು ಮಾಡಿಲ್ಲ. ನಾಡಿನ ಜನತೆಗೆ ಹೇಳ್ತೇನೆ, ನಮ್ಮ ಮಾಧ್ಯಮದ ಸ್ನೇಹಿತರು ಭಾಳ ಜನ ಇದ್ದೀರಿ ನನಗೆ ಆತ್ಮೀಯರು, ಏನಪ್ಪ ನಮ್ಮ ಕುಮಾರಣ್ಣದ ಏನಾಯಿತು ಅಂತ ನೀವು ಯಾರು ಅನುಕಂಪ ಪಡಬೇಡಿ, ನನಗೇನೂ ಆಗಲ್ಲ. ನಾಳೆ ದಿನ ಬನ್ನಿ 11 ಗಂಟೆಗೆ, ಹಲವಾರು ವಿಷಯಗಳನ್ನು ಸುದೀರ್ಘವಾಗಿ ಚರ್ಚೆ ಮಾಡೋಣ.